ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೆಂಗಾಗ್ಯದ ಈಗ ಅಂದರೆ ತುಂತುರು ಮಳೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ನಾನು ಇವತ್ತು ಎಲ್ಲದಕ್ಕೂ ಲಿಕ್ವಿಡ್ ಗೊಬ್ಬರ ಹಾಕೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ರಿ, ನಾನಿಲ್ಲಿ ಲಿಕ್ವಿಡ್ ಗೊಬ್ಬರ ಸಲುವಾಗಿ ಈ ಬಾಳೆಹಣ್ಣ ಸಿಪ್ಪಿ ಮತ್ತು ಬಾಳೆಹಣ್ಣ ಸಮೇತ ಇದನ್ನು ನಾನು ಇಲ್ಲಿ ಪರ್ಮನೆಂಟ್ ಆಗ್ಲಿಕ್ಕೆ ಬಿಟ್ಟಿದ್ದೆ. ಸೊ ಆಲ್ಮೋಸ್ಟ್ ಇಲ್ಲಿ ನೋಡ್ರಿ, ಇದು ನೊರೆ ಬಂದದ ಆಗ್ಯದ. ಇವತ್ತು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಳೆ ಸ್ಟಾರ್ಟ್ ಆಯಿತು ಬೆಳಗ್ಗೆ. ಒಂದು ರೌಂಡ್ ಬಂದು ಹೋಗಿದ್ದೆ ಬೆಳಗ್ಗೆ, ಅವಾಗೇನಷ್ಟು ಇರಲಿಲ್ಲ. ಇವಾಗ 7 ಗಂಟೆ, ಇವಾಗ ತುಂತುರು ಮಳೆ ಸ್ಟಾರ್ಟ್ ಆಗೈತೆ. ಅದೇ ಥರ ಇಲ್ಲಿ ಇಲ್ಲಿ ನೋಡ್ರಿ, ಇದು ಮಾವಿನದು, ಮಾವಿನ ಹಣ್ಣು ಉಳಿದಿರುತ್ತಲ್ಲ, ಸೊ ಅದನ್ನು ಇಲ್ಲಿ ಈ ಥರ ಹಾಕ್ಕೊಂಡಿದ್ದೆ ನಾನು. ಸೊ ಇವತ್ತು ಎರಡನ್ನೂ ಸೇರಿಸಿಕೊಳ್ಳೋಣ ಅಂದ್ಕೊಂಡಿದ್ದೆ. ಅದಾದಮೇಲೆ ಒಂದಿಷ್ಟು ನ್ಯೂ ಪ್ಲಾಂಟ್ಸ್ಗಳನ್ನು ಹಾಕೋಬೇಕು ಇವತ್ತು ನನಗೆ. ಆಮೇಲೆ ಇದು ಮನೆಯಲ್ಲಿ ಬಕೆಟ್ದು ಕೆಳ ಹೋಗಿದೆ, ಸೀಳ್ಬಿಟ್ಟದ. ಅದರಲ್ಲಿ ಒಂದೆರಡು ಟೊಮೆಟೊ ಗಿಡ ಹಾಕೋಬೇಕು ಅಂಥೇಳಿ ನೋಡಕತ್ತಿದ್ದೆ. ಅದಾದಮೇಲೆ ನಾನು ಒಂದಿಷ್ಟು ಗಿಡಗಳನ್ನು ತೊಗೊಂಡು ಬಂದೀನಿ. ಇದು ಸಿಂಗೋನಿಯಂ ಗಿಡ ತೊಗೊಂಡು ಬಂದೀನಿ. ಇದಾದಮೇಲೆ ಮತ್ತೆ ಎಲ್ಲೆಲ್ಲಿ ಇಟ್ಟಿದ್ದೀನಿ ನಾನು. ಆಮೇಲೆ ಇದು ಇದೊಂಥರ ಫಿಲೋಡೆಂಡ್ರನ್ ವೆರೈಟಿ, ನನಗೆ ಒಂಥರ ಚೆನ್ನಾಗಿತ್ತಿದು. ಸೊ ಅದು ನೋಡ್ಕೊಂಡು ತೊಗೊಂಡು ಬಂದೀನಿ ಇರಲಿ ಅಂಥೇಳಿ. ಅದಾದಮೇಲೆ ಇಲ್ಲೊಂದಿದೆ. ಸೊ ಇದೊಂದು ವೆರೈಟಿ ಆಫ್ ಅರೇಲಿ ಅದು, ಇದೊಂದು. ಆಮೇಲೆ ಒಂದು ಸ್ಪೈಡರ್ ಪ್ಲ್ಯಾಂಟ್ ತೊಗೊಂಡಿನಿ, ಇತ್ತು ಸ್ಪೈಡರ್ ಪ್ಲ್ಯಾಂಟ್ ಆದರೂ ಇರಲಿ ಅಂಥೇಳಿ ತೊಗೊಂಡಿನಿ. ಇವನ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಇವಾಗ. ಆದರೆ ಗಾಳಿ, ಭಯಂಕರ ಗಾಳಿ, ಗಾಳಿ ಜೊತೆಗೆ ಈ ಥರ ತುಂತುರು ಮಳೆ ಸ್ಟಾರ್ಟ್ ಆಗ್ಯದ. ಮಳೆ ಹೆಂಗದ ಅಂದರೆ ಮಳೆಯಲ್ಲಿ ನೆನಿಬೇಕು ಅನ್ನಂಗೆ ಅದು. ಆಮೇಲೆ ಇದು ಒಂದು ದಾಶವಾಳದ ಗಿಡ ತೊಗೊಂಡು ಬಂದೀನಿ. ಆ್ಯಕ್ಚುಲಿ ಪಿಂಕ್ ಅದನ್ನು ವೈಟ್ ಅದನ್ನು ಗೊತ್ತಿಲ್ಲ, ಪಿಂಕು ಮತ್ತು ವೈಟು. ಅದು ಒಂದು ಹೂ ಬಂದಿಲ್ಲ, ಹೂ ಬಂದಮೇಲೆ ಗೊತ್ತಾಗುತ್ತೆ ಅದು ಯಾವುದದ ಅಂಥೇಳಿ. ಅಲ್ಲಿ ತನಕ ನೋಡ್ಕೊಂಡು ಆಯಿತು. ಆ್ಯಕ್ಚುಲಿ ಇಲ್ಲ, ನನ್ನ ಹತ್ರ ಈ ಫ್ಲವರ್ಸ್ ಭಾಳ ಕಮ್ಮಿ ಆಗ್ಲಿಕ್ಕತ್ತಿದ್ವು, ಹಾಗಾಗಿ ನಾನು ಒಂದು ಸ್ವಲ್ಪ ತೊಗೊಂಡಿಲ್ಲ, ತೊಗೊಂತಿರ್ಲಿಲ್ಲ. ಬ್ಲೀಡಿಂಗ್ ಹಾರ್ಟ್ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೇನು. ಸೊ ಇದರಲ್ಲಿ ಇವಾಗ ಮಗು ಬರ್ಲಿಕ್ಕೆ ನೋಡ್ರಿ. ಸೊ ಇವಾಗ ಮಗು ಬರ್ಲಿಕ್ಕೆ, ಹಾಗಾಗಿ ನನಗೆ ಗೊತ್ತಾಗಿಲ್ಲ ಯಾವುದು ಇದೆ ಅಂಥೇಳಿ. ಯಾಕಂದ್ರೆ ಒಂದು ಎರಡು ಮೂರು ಗಿಡ ಹೋದ್ವು ನನ್ನ ಬೇಸ್ಕಿನಾಗ. ಬಟ್ ಇದು ಪಿಂಕ್ ಅದನ್ನು ವೈಟ್ ಅದನ್ನು ನೋಡಬೇಕಿದು. ಆಮೇಲೆ ಇದರಲ್ಲಿ ಅದು ಮಿಲಿ ಬಾಕ್ಸ್ ಆಗ್ಲಿಕ್ಕತ್ತವೆ, ಎಲ್ಲೋ ಎಲ್ಲೋ ಕಲರು. ನಾನು ಯಾಕೆ ಗಿಡ ಚಿಗಿತಾ ಇಲ್ಲ ಅಂತ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತು ನನಗೆ. ಸೊ ನಿನ್ನೆ ಎಲ್ಲ ತೆಗೆದಾಕಿನಿ. ಸೊ ನೋಡಬೇಕು ಮತ್ತೆ. ಇದು ಹೂವು ಚೆನ್ನಾಗಾಗ್ಲಿಕ್ಕತ್ತವ. ಇದನ್ನು ಯಾವ್ದಂತೀರಿ, ಗಲಾಟೆ ಹೂವು ಅಂತಾರೆ. ಆ್ಯಕ್ಚುಲಿ ಇವು ಜರ್ಮನ್ ಹೂವು ಅಂತೀವಿ ನಾವು. ಇದ್ರದ್ದು ಒಂದಿಷ್ಟು ಸೀಡ್ಸ್ಗಳನ್ನು ಅಲ್ಲೆಲ್ಲ ಹಾಕೊಂಡಿದ್ದೆ, ಒಂದಿಷ್ಟು ಬಂದಾವ ಅಲ್ಲಿ ಇಲ್ಲಿನೂ. ಆಮೇಲೆ ಈ ಗಿಡದಲ್ಲಿ, ಈ ಕನ್ನೇರ್ ಗಿಡದಲ್ಲಿ ಏನು ಹೂವು ಆಗಲಾಗಿದ್ವು. ಸೊ ಇದು ಇವಾಗ ಆಗ್ಲಿಕ್ಕತ್ತವ. ಇದ್ರದ್ದು ಪಿಂಕ್ ಒಂದು ವೆರೈಟಿ ತೊಗೊಂಬಂದಿನಿ, ಯಾಕಂದ್ರೆ ಅದು ಒಂದು ಇರಲಿಲ್ಲ ನನ್ನ ಕಡೆ, ಹಾಗಾಗಿ. ಸೊ ಇದರಲ್ಲಿ ಮಿಲಿ ಬಾಕ್ಸ್ ಹೋಗ್ಯಾವ ಅನ್ಕೋತೀನಿ, ಬಟ್ ಹಂಗೆ ಒಂದು ಒಂದು ಕಾಣಿಸ್ತಾ ಇರ್ತಾವ ನನಗೆ, ಅದೇ ಬೇಜಾರ. ಸೊ ಸದ್ಯಕ್ಕೆ ಇದು ಒಂದು ಹೂವು ಇದೆ ಇಲ್ಲಿ, ಇದೊಂದು ಗಿಡ ಅದೇ. ಇದೊಂದು ವೆರೈಟಿ ಇರಲೂ ಇಲ್ಲ ನನ್ನ ಗಾರ್ಡನಾಗೆ, ಹಂಗಾಗಿ ತೊಗೊಂಡ್ಬಂದಿದ್ದೆ. ಬಟ್ ನೋಡಬೇಕು. ಸೊ ಎಲ್ಲದರಲ್ಲಿ ಹೂವುಗಳಂತೂ ಬರಾಗತ್ತವ. ಒಂದಿಷ್ಟು ಹೂವು ತೊಗೊಂಡು ಹೋಗ್ತೀನಿ ಇಷ್ಟು ಇವಾಗ. ಸೊ ಜಸ್ಟ್ ಹಿಂಗೆ ತುಂತುರು ಮಳೆ ಬರಾಗತ್ತದೆ, ಇಲ್ಲಿ ಅಬ್ಸರ್ವ್ ಮಾಡೋದು ಕಾಣ್ಬೋದು ನೀವು ನೀರೊಳಗೆ. ಹಾಂ, ಸ್ವಲ್ಪ ಜೋರಾಯ್ತು ಇವಾಗ. ಹೋನು ಜೋರಾಯಿತು, ಫುಲ್ ಮಳೆ. ಆಮೇಲೆ ಬರ್ತೀನಿ. ಮಳೆ ಕಡಿಮೆ ಆಯಿತು ಫ್ರೆಂಡ್ಸ್ ಇವಾಗ, ಅಲ್ಲೋಡ್ರಿಕ್ ಆಗಿ ಬಂದತ್ತೆ. ಮಳೆ ಕಡಿಮೆ ಆಯಿತು, ಸ್ವಲ್ಪ ಬಂದೋಯ್ತು. ಇವಾಗ ನಾನು ಇಲ್ಲಿ ರೆಡಿ ಮಾಡ್ಕೊಳ್ಳಿಕತ್ತೀನಿ. ಸೊ ಒಂದಿಷ್ಟು ಗಿಡಗಳನ್ನ, ಇದರಲ್ಲಿ ಹಣ್ಣಿನ ಗಿಡ ಮತ್ತು ಇದರಲ್ಲಿ ಹಣ್ಣಿನ ಗಿಡ ಹಾಕ್ಕೊಂಡ್ರಾಯ್ತು. ಇದರಲ್ಲಿ ತರಕಾರಿ ಗಿಡ ಏನಾದ್ರು ಹಾಕೋಣ ಅಂತೇಳಿ ಟ್ರೈ ಮಾಡಕತ್ತೀನಿ. ಅದಕ್ಕೆ ನಾನು ಇದು ಹಳೆ ಮಣ್ಣನ್ನು ತೊಗೊಂಡೀನಿ, ಸ್ವಲ್ಪ ಒಣಗಿದ ಎಲೆಗಳನ್ನು ಮಿಕ್ಸ್ ಮಾಡ್ಕೋತೀನಿ. ಈ ಪಾಟಲ್ಲಿ ಎಲ್ಲದರಲ್ಲೂ ಮೂರಲ್ಲೂ ಸೇಮ್ ನಾನು ಕೆಳಗಡೆ ತೆಂಗಿನ ನಾರನ್ನು ಹಾಕ್ಕೊಂಡಿನಿ. ಪೂರ್ತಿ ಕೆಳಗಡೆ ಫುಲ್ ಒಂದು ಲೇಯರ್ ಅಷ್ಟು, ಅದ್ರ ಮೇಲೆ ಒಂದು ಸ್ವಲ್ಪ ಒಣಗಿದ ಎಲೆ ಇದಾವೆ. ಸೇಮ್ ಹಾಕ್ಕೊಂಡಿನಿ ಎಲ್ಲದರಲ್ಲೂ. ಅಲ್ಲಿ ನೋಡ್ಬೋದು ತೆಂಗಿನ ನಾರದ ಮೇಲೆ ಸ್ವಲ್ಪ ಮೇಲೊಂದು ಸ್ವಲ್ಪ ಅಷ್ಟೇ ನಾನು ನೋಡ್ರಿ ತೆಂಗಿನ ನಾರು ಇದ ತಪ್ಪಲ ಹಾಕ್ಕೊಂಡಿನಿ. ಇದೆಲ್ಲ ಒಣಗಿ ಒಳಗೆ ಹೋಗುತ್ತೆ ಹೆಂಗಿದ್ರು. ಇದರಲ್ಲಿ ಯಾವುದು ಗಿಡ ಇರಲಿಲ್ಲ, ಹಾಗೆ ಇತ್ತು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದ್ರಾಗ ಸ್ವಲ್ಪ ಸೀಡ್ಸ್ ಬಿದ್ದು ಇದು ರೆಡ್ ಗೋಂಫೇರ್ನ ಬಂದಿತ್ತು. ಅದ್ರ ಈ ಮಣ್ಣಿನ ಜೊತೆಗೆ ಒಂದಿಷ್ಟು ಎಲೆ ಮಿಕ್ಸ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಫಂಗಿಸೈಡ್ ಅದ, ಇದು ವರ್ಮಿ ಕಂಪೋಸ್ಟ್ ಅದ, ಇದು ಕುರಿ ಗೊಬ್ಬರ ಅದ.
ಸೊ ಇಷ್ಟು ಮಿಕ್ಸ್ ಮಾಡಿ ನಾನು ಈ ಮಣ್ಣಾಗ ಮಿಕ್ಸ್ ಮಾಡಿ ಎಲ್ಲ ಗಿಡಗಳನ್ನ ಹಾಕ್ತೀನಿ. ಹಾಕದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಇದೇ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಳೆ ಮಣ್ಣು ಇದ್ರೂ ಪರವಾಗಿಲ್ಲ. ಮಣ್ಣು ಭಾಳ ದಿವಸ ಆದ್ಮೇಲೆ ಸ್ವಲ್ಪ ಗಟ್ಟಿನೂ ಆಗಿರುತ್ತಲ್ಲ. ಅದರಲ್ಲೂ ಇದು ತಂದಿರೋದು ಮಣ್ಣಾಗ ಏನಾರ ಹಚ್ಚಿರ್ತೀವಲ್ಲ ಗಿಡ ನರ್ಸರಿಯಿಂದ ತಂದಿರೋದು, ಅದು ಮಾತ್ರ ಭಾಳ ಜಿಗಿಟ್ಟು. ಫಸ್ಟ್ ಎಲೆಗಳನ್ನು ಹಾಕೊಂಡ್ಬಿಡೋದಿದ್ದಾಗ. ಸೊ ಎಲೆಗಳು ಹಾಕೋದು ಯಾಕಪ್ಪ ಅಂದ್ರೆ ಸ್ವಲ್ಪ ಹೊಳ್ಳಾಗಿರುತ್ತಂತ, ಮಣ್ಣು ಅಂಟ್ಕೊಳ್ಳಂಗಿಲ್ಲ ಹಂಗಾಗಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಕೆಳಗೆ. ಆಮೇಲೆ ಅದಾದ್ಮೇಲೆ ಇದು ನೋಡ್ರಿ ಕುರಿ ಗೊಬ್ಬರ, ಈ ಫಂಜಿ ಸೈಡು ಸೊ ಆಮೇಲೆ ನೀರೊಳಗೂ ಮಿಕ್ಸ್ ಮಾಡಿ ನಾನು ಫಂಜಿ ಸೈಡ್ ಸ್ವಲ್ಪ ಕೊಡ್ತೀನಿ. ಕುರಿ ಗೊಬ್ಬರ, ವರ್ಮಿ ಕಂಪೋಸ್ಟ್ ಸಾಕನ್ಸಕತ್ತದೆ ಇಷ್ಟು. ಇದನ್ನ ಒನ್ ಟೈಮ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಯಾವ ಗಿಡ ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ನಿಮಗೆ. ಸೊ ಮಿಕ್ಸ್ ಮಾಡಿಕೊಂಡು ನಾನು ಎಲ್ಲ ಗಿಡನ ಹಾಕೋತೀನಿ ಇವಾಗ. ಸೊ ಫ್ರೆಂಡ್ಸ್, ಫೈನಲಿ ಮುಗೀತು. ಇದು ಲೆಮನ್, ಸ್ವೀಟ್ ಲೆಮನ್ ಒಂದು ಪ್ಲ್ಯಾಂಟ್ನ ನಾನು ರಿಪೋರ್ಟ್ ಮಾಡ್ಕೊಂಡು ಹಾಕೊಂಡೀನಿ. ಆಮೇಲೆ ಇವು ಅಲ್ಲಿ ಎದ್ದಿರೋಂಥ ಗಿಡಗಳನ್ನ ಇದ್ರಾಗ ಹಾಕೊಂಡೀನಿ. ಬದನೆಕಾಯಿ ಗಿಡದ ಬೀಜ ಇಲ್ಲ ಅಂತ ಕಟಿಂಗ್ ಹಾಕೊಂಡಿನಿ, ಅದು ಗ್ರೀನ್ ಬದನೆ ಹಂಗಾಗಿ ಹಾಕೊಂಡಿನಿ. ಅದಾದ್ಮೇಲೆ ಒಂದಿಷ್ಟು ಟೊಮೆಟೊ ಗಿಡಗಳನ್ನ ಹಾಕೊಂಡಿ ನೋಡ್ರಿ. ಇದರಲ್ಲಿ ಒಂದಿಷ್ಟು ಈ ಚೀಲದಲ್ಲಿ ಒಂದಿಷ್ಟು ಪಾಟಿಲ್ ಅಂದ್ರೆ ಪರವಾಗಿಲ್ಲ, ಈ ತರ ತರಕಾರಿಗಳನ್ನ ಹಾಕೋಬಹುದು ನಾವು. ಸೊ ಅದರಲ್ಲಿ ಇಷ್ಟು ಇಷ್ಟು ಹಾಕೊಂಡಿನಿ. ಅದಾದ್ಮೇಲೆ ಇದು ಒಂದು ದಾಶವಾಳ ಗಿಡ ತೋರಿಸಿದ್ನಲ್ಲ, ಸೊ ಇದು ಕೂಡ ಒಂದು ರಿಪೋರ್ಟ್ ಮಾಡ್ಕೊಂಡಿನಿ. ಆಮೇಲೆ ಇವೇನು ತೊಗೊಂಡು ಬಂದಿದ್ನಲ್ಲ ಇಂಡೋರ್ ಪ್ಲ್ಯಾಂಟ್ಸು, ಸೊ ಇವನು ಈ ಪಾಟ್ ಅದಕ್ಕೆ ಇಟ್ಟಿದ್ದೆ. ಸೊ ಈ ಮೂರು ಕೆಳಗಡೆ ಹೋಲ್ ಹಾಕಿ ನನಗೆ ಮಣ್ಣು ಮಿಕ್ಸ್ ಮಾಡಿ ಮಾಡೋಕ್ಕೆ ಭಾಳ ಲೇಟಾಯಿತು, ಬಟ್ ಆಯ್ತಿದ್ದು. ಇದಾದಮೇಲೆ ಮತ್ತೆ ನಾನು ಇಲ್ಲೊಂದಿಷ್ಟು ಕಟಿಂಗ್ ಹಾಕ್ಕೊಂಡಿದ್ದೆ, ತೊಗೊಂಡು ಬಂದಿದ್ದೆ ಫ್ರೆಂಡ್ ಹತ್ರ ಮೊನ್ನೆ. ಆಮೇಲೆ ಇವು ಇದು ರಾತ್ ಕಮಿನಿಯನ್ ಏನೋ ಅಂತಾರಲ್ಲ ಅದು ಗಿಡ. ಸೊ ಫಸ್ಟ್ ಟೈಮ್ ಹಾಕಿ ನೋಡೋಣ ಅಂಥೇಳಿ ಇದು ಒಂದು ಗಿಡ ಇಲ್ಲಿದೆ. ಅದಾದಮೇಲೆ ಇನ್ನೊಂದು ಯಾವುದಪ್ಪ ಅಂದರೆ ಇದು ಸಪೋಟ ಗಿಡನ ಈ ದೊಡ್ಡ ಬಕೆಟ್ನಾಗ ಹಾಕೊಂಡಿ ನಾನು. ಸೊ ಸ್ವಲ್ಪ ಮಣ್ಣೆಲ್ಲ ಒಳಗೇನೆ ಆಯ್ತಾ, ಆಮೇಲೆ ಜಾಸ್ತಿ ಮಣ್ಣು ಹಿಡಿದಿಲ್ಲ, ಭಾಳ ಲೈಟ್ ವೇಟ್ ಆಗ್ಯಾವೆಲ್ಲನು. ಯಾಕೆಂದ್ರೆ ನಾನು ಕೆಳಗಡೆ ಈ ಸತಿ ಡ್ರೈ ಲೀವ್ಸು ಮತ್ತು ಕೊಕೊನಟ್ ಮ್ಯಾಗಿನ ರಸ್ಕ್ ಹಾಕಿನಲ್ಲ ಹಂಗಾಗಿ. ಸೊ ಸದ್ಯಕ್ಕಂತೂ ಎಲ್ಲ ಗಿಡಗಳು ಪರವಾಗಿಲ್ಲ. ಸೊ ಇವತ್ತು ಸಂಡೇ ಕೆಲಸ ಆಯಿತು ನಂದು. ನಾನು ಸಂಡೇ ಕೆಲಸ ಏನು ಮಾಡ್ಕೋಬೇಕಂದಿದ್ದೆ ಅದು ಸ್ವಲ್ಪ ಆಲ್ಮೋಸ್ಟ್ ಆಯ್ತು ಇವಾಗ 90%. ಯಾಕಂದರೆ ಭಾಳ ದಿವಸ ಆಗಿತ್ತು ನಾನು ಗಿಡಗಳನ್ನು ತಂದು ಇದು ಹಾಕ್ಕೊಂಡಿಲ್ಲ. ಸೊ ಇದನ್ನು ಒಂದು ಸಣ್ಣದು ಇದರಲ್ಲಿ ಹಾಕೋಬೇಕು. ಸೊ ಈ ಥರದ್ದು ಒಂದು ಇದ್ರಲ್ಲಿ ಹಾಕೋಬೇಕು. ಅಲ್ಲಿ ಇಟ್ಟಿದ್ದೀನಿ ಅದನ್ನು ಅದರಲ್ಲಿ ಹಾಕೋತೀನಿ. ಇದೊಂದು ಹಾಕ್ಕೊಂಡ್ರೆ ಕೆಲಸ ಮುಗೀತು ನಂದು. ಸೊ ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋನಲ್ಲಿ. ಓಕೆ ಬಾಯ್. ಸೊ ಮಾರ್ನಿಂಗ್ ವ್ಯೂಸ್ ಮಾತ್ರ ಚೆನ್ನಾಗಿರುತ್ತೆ ನನಗೆ. ಇದರಲ್ಲಿ ನಾನು ನಿಮ್ಗೆ ನಿನ್ನೆನ ವಿಡಿಯೋನಾಗ ತೋರಿಸಿದ್ನಲ್ಲ, ಸೊ ನಿನ್ನೆನ ವಿಡಿಯೋನಾಗ ನಾನು ನಿಮಗೊಂದು ಕಲರ್ ಆ್ಯಡ್ ಆಗ್ಯದ ಅಂತ ತೋರಿಸಿದ್ನಲ್ಲ, ಸೊ ಅದರಲ್ಲಿ ಈ ಕಲರ್ ಅಂತೂ ನೀವು ನೋಡಿರಿ, ಪಿಂಕ್ ಪ್ಲಸ್ ಬ್ಲೂ ಎರಡು ಕಾಂಬಿನೇಷನಾಗ ಆಗಿದ್ದು ಇವು ನೋಡಿರಿ. ಸೊ ಅಲ್ಲ ಇದು ಲೈಟ್ ವೈಟ್ ಆ್ಯಂಡ್ ಪಿಂಕ್ ಎರಡೂ ಇದೆ, ಪೂರ ವೈಟ್ ಇಲ್ಲ, ಸ್ವಲ್ಪ ಪಿಂಕಿಶ್ ಅದ. ಹಂಗಾಗಿನೇ ನಾನು ಯಾವ ಗಿಡ ಬೆಳೆದ್ರೂ ತೆಗೆದಿರಲಿಲ್ಲ ನೋಡ್ರಿ. ಸೊ ಫೈನಲಿ ನನಗೆ ಸಪ್ರೇಟ್ ಆಗಿನೇ ಸಿಕ್ತು. ಅದಕ್ಕೆ ಸಣ್ಣ ಗಿಡ ಬೆಳೆದ್ರೂ ಬಿಡ್ತಿದ್ದೆ ನಾನು ಹೂ ನೋಡಿ ನೋಡಿ ತೆಗೋಣ ಅಂಥೇಳಿ. ಹಾಗಾಗಿ ಮತ್ತು ರಾತ್ರಿಗೆ ಒಂದಿಷ್ಟು ಕಾಯಿಗಳನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿ ನಾನು. ಸೊ ಓಕೆ ಫ್ರೆಂಡ್ಸ್, ಬಾಯ್.